ಇವತ್ತು ಮಹಾತ್ಮಾ ಗಾಂಧಿಯವರ ಯಾರು ಹತ್ಯೆ ಮಾಡಿದ್ರು ಆ ಗೋಡ್ಸೆ, ಗೋಡ್ಸೆ ಬಗ್ಗೆ ಇವತ್ತು ಬೆಂಬಲ ಕೊಡ್ತಕ್ಕಂಥವ್ರಿಗೆ ಬಿ ಜೆ ಪಿಯವರು ಟಿಕೆಟ್ ಕೊಡ್ತಾರೆ, ಗೋಡ್ಸೆ ಒಬ್ಬ ಮಹಾನ್ ದೇಶಭಕ್ತ ಅಂತ ಹೇಳ್ತಕ್ಕಂಥವ್ರಿಗೆ ಟಿಕೆಟ್ ಕೊಡ್ತಾರೆ, ಎಂ ಪಿ ಮಾಡ್ತಾರೆ. ಗೋಡ್ಸೆ ಬಗ್ಗೆ ನೀವು ತಪ್ಪಾಗಿ ಮಾತಾಡೋಕೆ ಹೋಗೋದಿಲ್ಲ ಅಂತ ಬಹಿರಂಗವಾಗಿ ಹೇಳ್ತಾರೆ ಎಷ್ಟೋ ಜನ. ಒಂದು ಹಿಂದೂ ಮಹಾಸಭಾದವರು ಜನವರಿ 30ನೇ ತಾರೀಕು ಒಂದು ರೀತಿ ಇದು ಒಂದು ದೊಡ್ಡ ಸಂಭ್ರಮದ ಆಚರಣೆ ಮಾಡ್ತಾರೆ. ಹಿಂದೂ ಮಹಾಸಭಾ ಇವತ್ತಿನ ದಿವಸ ಅವರು ಸಂಭ್ರಮಾಚರಣೆ ಮಾಡ್ತಾರೆ. ಏ ಒಳ್ಳೆ ಕೆಲಸ ಮಾಡಿದ್ರು ಗೋಡ್ಸೆ ಅವರು ಅಂದರೆ ಅವರ ಕಲ್ಪನೆಯಲ್ಲಿ ಮಹಾತ್ಮ ಗಾಂಧಿ ಒಬ್ಬ ದೇಶದ್ರೋಹಿ. ಯಾಕಂತ ಹೇಳಿದ್ರೆ ಇವತ್ತಿನ ಭಾಷಣಗಳು ತಾವು ಕೇಳ್ಬೋದು. ಕೇಂದ್ರದಲ್ಲಿ ವಿತ್ತ ಸಚಿವರೊಬ್ಬರು ಅನುರಾಗ್ ಠಾಕೂರ್ ಭಾಷಣ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮತ್ತು ಕಲ್ಚರ್ ನಮ್ಮ ಸಂಸ್ಕೃತಿ ಸಚಿವ ಅವರು ಭಾಷಣ ಮಾಡ್ತಾರೆ. ಇವರಿಗೆಲ್ಲ ದೇಶದ್ರೋಹಿಗಳಿಗೆ ನಾವೇನು ಬುಲೆಟ್ ಹೊಡಿದನೆ ಏನು ಬಿರಿಯಾನಿ ತಿನ್ನಿಸ್ಬೇಕಂತ ಹೇಳ್ತಾರೆ. ನಮ್ಮ ಕಂದಾಯ ಸಚಿವರು ಕೂಡ ದೇಶದ್ರೋಹಿಗಳನ್ನೆಲ್ಲ ನೀವು ಶೂಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ದೇಶದ್ರೋಹಿ ಯಾರು ಅಂದರೆ ಮಹಾತ್ಮ ಗಾಂಧಿಯನ್ನು ಶೂಟ್ ಮಾಡಿದ್ದು ಕೂಡ ದೇಶದ್ರೋಹದ ಕೆಲಸ ಅಂತ ಅವರಲ್ಲಿರ್ತಕ್ಕಂಥ ಒಂದು ಸಿದ್ಧಾಂತ ಅದು. ಯಾರು ಅವರನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು. ಅವರನ್ನು ಶೂಟ್ ಮಾಡಬೇಕು, ಅವ್ರನ್ನ ಕೊಂದಾಕಬೇಕು, ಅವ್ರನ್ನ ಬಿಡಬಾರ್ದು. ಈ ತರಹದ ಒಂದು ಮಾತುಗಳನ್ನು ನಮ್ಮ ಸಚಿವರು ಮಾತಾಡ್ತಾರೆ. ಗೋಡ್ಸೆನೆ ಮಹಾತ್ಮ ಗಾಂಧಿನ ಪ್ರಯತ್ನ ಅದಕ್ಕಿಂತ ಹಿಂದೆ 2 ಬಾರಿ ಪ್ರಯತ್ನ ಮಾಡಿ ವಿಫಲರಾಗಿ ಇದು 3ನೇ ಬಾರಿ ಅವರನ್ನು ಸಾಯಿಸಿರೋದು. ಅಂದರೆ ಅದು ಕೋಪದಿಂದ ಅಥವಾ ಉದ್ವೇಗದಿಂದ ಸಾಯಿಸಲಿಲ್ಲ, ಮಹಾತ್ಮ ಗಾಂಧಿ ಒಬ್ಬ ದೇಶದ್ರೋಹಿ, ಅವರನ್ನು ನಾನು ಸಾಯಿಸಬೇಕು ಅಂತ ಹೇಳಿ ಏನು ಸಂಘ ಪರಿವಾರ ಹಿಂದೂ ಮಹಾಸಭಾದ ಫಿಲಾಸಫಿ ಏನಿತ್ತು ಅವರ ತಲೆಯಲ್ಲಿ, ಏನು ಅದನ್ನು ಬ್ಲ್ಯಾಕ್ ಬ್ರೈನ್ ವಾಶ್ ಆಗಿರ್ತದೋ ಅಥವಾ ಏನೋ, ಆದರೆ ಅವರ ನಂಬಿಕೆ ಅದು. ಅದೇ ಮನಸ್ಥಿತಿ ಅನೇಕ ಬಿ ಜೆ ಪಿಯವರು ಏನಂತ ಹೇಳಿದ್ರೆ ಯಾರ್ಯಾರು ನಮ್ಮನ್ನು ವಿರೋಧ ಮಾಡ್ತಾರೆ, ನಮ್ಮ ಪರಿಕಲ್ಪನೆಗೆ ವಿರೋಧ ಮಾಡ್ತಾರೆ, ಅವರು ಆ್ಯಂಟಿ ನ್ಯಾಷನಲ್, ಅವರು ದೇಶದ್ರೋಹಿಗಳು, ಅವರು ಹಿಂದೂ ವಿರೋಧಿಗಳು. ನೋಡಿ ಮೊನ್ನೆ ಬೀದರ್ನಲ್ಲಿ ಒಂದು ಶಾಲೆಯ ಮಕ್ಕಳು ಯಾವುದೋ ಒಂದು ಪ್ಲೇ ಮಾಡಿದ್ದಾರೆ, ಅದರಲ್ಲಿ ಸಿ ಎ ವಿರುದ್ಧ ಅವರು ಒಂದು ನಾಟಕದಲ್ಲಿ ಏನೋ ಪ್ರದರ್ಶನ ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ಆ ಸ್ಕೂಲ್ ಮೇಲೆ ಸೆಡಿಷನ್ ಕೇಸ್ ಹಾಕಿದ್ದಾರೆ, ದೇಶದ್ರೋಹದ ಕೇಸ್ ಹಾಕಿದ್ದಾರೆ ಆ ಸ್ಕೂಲ್ ಮೇಲೆ ನಮ್ಮ ಕರ್ನಾಟಕ ಸರ್ಕಾರ. ಮಕ್ಕಳನ್ನ ಸ್ಟೇಷನ್ಗೆ ಕರೆಸಿದ್ದಾರೆ, ಒಂದು ಕಾನೂನಿನ ವಿರುದ್ಧ ಅಥವಾ ಅಭಿಪ್ರಾಯನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಅವರು ದೇಶದ್ರೋಹದ ಒಂದು ಕೇಸ್ ಹಾಕ್ತೀರಿ ಅಂತ ಹೇಳಿದ್ರೆ, ಕಲ್ಲಡ್ಕ ಪ್ರಭಾಕರ್ ಭಟ್ ಶಾಲೆಯಲ್ಲಿ ಬಹಿರಂಗವಾಗಿ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡ್ತಕ್ಕಂಥ ದೊಡ್ಡ ಒಂದು ನಾಟಕ ಮಾಡಿ ಸದಾನಂದ ಗೌಡರನ್ನ ಇನ್ನೊಬ್ಬರೆಲ್ಲರನ್ನು ಕೂಡ ಕೂರಿಸ್ಕೊಂಡು ಅದೆಲ್ಲ ಮಾಡಿದರು, ಅವ್ರ ಮೇಲೆ ಏನು ಹಾಕಿದ್ರು? ಕೇಸು ಹಾಕಲಿಲ್ಲ. ಗಲಾಟೆ ಆದ್ಮೇಲೆ ಒಂದು ಎಫ್ ಐ ಆರ್ ಹಾಕಿದ್ರು, ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕಲಿಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಮೇಲೆ? ಯಾಕೆ ಆ ಬೀದರಲ್ಲಿ ಪಾಪ ಯಾವುದೋ ಒಂದು ಶಾಲೆ ಮೇಲೆ ಸಣ್ಣ ಅವ್ರ ಮೇಲೆ ಯಾಕೆ ನೀವು ದೇಶದ್ರೋಹದ ಕೇಸ್ ಹಾಕ್ತೀರಾ? ನೋಡಿ ಅವರ ವ್ಯತ್ಯಾಸ, ಅವರ ಮನಸ್ಥಿತಿ, ಅವರ ಆಲೋಚನೆಗಳು ಯಾವ ತರಹ ಇದೆ ಅಂತ.